ಸಬ್ಸ್ಕ್ರೈಬ್. ನಾನು ಪ್ರಜ್ಞಾ ಹೊಡಿನಳ. ಶಿಬಾಜಿ ಗ್ರಾಮದ ಪೆರ್ಲಾ ಸರ್ಕಾರಿ ಶಾಲಾ ಬಾವಿಗೆ ವಿಷ ಬೆರೆಸಿದ ಹಿನ್ನೆಲೆಯಲ್ಲಿ ಆರೋಪಿಗಳ ಪತ್ತೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಹರೀಶ್ ಪೂಂಜ ನೇತೃತ್ವದಲ್ಲಿ ಶಿಬಾಜಿ ಗ್ರಾಮಸ್ಥರು ಪೆರ್ಲಾ ಶಾಲೆಯಿಂದ ಶಿಬಾಜಿ ಮೊಂಟೆ ತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಪಾದಯಾತ್ರೆಯಲ್ಲಿ ತೆರಳಿ ದೇವರಿಗೆ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ತಾಲೂಕಿನ ಶಿಬಾಜಿ ಗ್ರಾಮದ ಪೆರ್ಲಾ ಸರಕಾರಿ ಶಾಲೆಯ ಬಾವಿಗೆ ವಿಷ ಹಾಕಿದ ಪ್ರಕರಣದ ಬೆನ್ನಲ್ಲೇ ಶಿಬಾಜಿ ಗ್ರಾಮ ಪಂಚಾಯತ್ನ ಕುಡಿಯುವ ನೀರಿನ ಟ್ಯಾಂಕ್ಗೂ ವಿಷ ಬೆರೆಸಿರುವ ಕೃತ್ಯ ಬೆಳಕಿಗೆ ಬಂದಿದೆ. ಇದರಿಂದ ಸ್ಥಳೀಯರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಪೆರ್ಲಾ ಸಮೀಪದ ಕಪಿಲಾ ನದಿ ದಡದಲ್ಲಿರುವ ಈ ಟ್ಯಾಂಕ್ನಿಂದ ಪಂಪ್ ಮೂಲಕ ನೀರು ಹಾಯಿಸಿ ಇನ್ನೊಂದು ಟ್ಯಾಂಕ್ಗೆ ತುಂಬಿಸಲಾಗುತ್ತೆ. ಈ ನೀರು ಸರಕಾರಿ ಶಾಲೆ ಸೇರಿದಂತೆ ಸುತ್ತಲಿನ 70 ಮನೆಗಳಿಗೆ ಪೂರೈಕೆಯಾಗುತ್ತೆ. ಬೆಳಗ್ಗೆ ಟ್ಯಾಂಕ್ನಿಂದ ನೀರು ಹಾಯಿಸುವಾಗ ದುರ್ವಾಸನೆಯಿಂದ ಕೂಡಿರುವುದು ಪಂಪ್ ನಿರ್ವಾಹಕರ ಗಮನಕ್ಕೆ ತಿಳಿದಿದೆ. ನಂತರ ನೀರನ್ನು ಪರಿಶೀಲಿಸಿದಾಗ ನೀರು ವಾಸನೆ ಬರುತ್ತಿದ್ದುದಲ್ಲದೆ ನೊಣಗಳು ಸತ್ತಿರುವುದು ಗಮನಕ್ಕೆ ಬಂದಿದೆ. ಟ್ಯಾಂಕ್ ನೀರು ಪೂರೈಸುವ ಪೈಪ್ ಅನ್ನು ನದಿಯಿಂದ ಮೇಲೆತ್ತಿರುವುದು ಹಾಗೂ ನದಿ ದಂಡೆಯಲ್ಲಿ ಹೆಜ್ಜೆ ಗುರುತುಗಳು ಕಾಣಿಸಿಕೊಂಡಿವೆ. ಪೆರ್ಲಾ ಶಾಲಾ ಘಟನೆ ಬೆನ್ನಲ್ಲೇ ಈ ಪ್ರಕರಣ ನಡೆದಿರುವುದು ಗ್ರಾಮಸ್ಥರಲ್ಲಿ ಹೆಚ್ಚಿನ ಆತಂಕ ಮೂಡಿಸಿದೆ. ಶಾಲೆಯಲ್ಲಿ ನಡೆದ ಈ ಘಟನೆಗೆ ಸಂಬಂಧಿಸಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಸಂಬಂಧಪಟ್ಟ ಇಲಾಖೆಗಳು ವಿಫಲವಾಗಿವೆ. ಆದರೆ ಊರಿನ ಜನರು ಸೇರಿ ದೇವರ ಮೊರೆ ಹೋಗಿದ್ದಾರೆ. ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚುವ ಉದ್ದೇಶದಿಂದ ಪೆರ್ಲಾ ಶಾಲೆಯಿಂದ ಶಿಬಾಜಿ ಮೊಂಟೆ ತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಪಾದಯಾತ್ರೆಯನ್ನು ಮಾಡಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಿನ ಶಾಸಕ ಹರೀಶ್ ಪೂಂಜ, ಬಾವಿಯ ನೀರು ಶುದ್ಧೀಕರಣಗೊಳಿಸುವ ತನಕ ಶಾಲಾ ಮಕ್ಕಳಿಗೆ ಫಿಲ್ಟರ್ ಮಾಡಿದ ನೀರಿನ ವ್ಯವಸ್ಥೆಯನ್ನು ಮಾಡಲಾಗುವುದು. ಈ ಘಟನೆಯಲ್ಲಿ ಆಸ್ಪತ್ರೆಗೆ ದಾಖಲುಗೊಂಡ ಮಕ್ಕಳ ಚಿಕಿತ್ಸಾ ವೆಚ್ಚವನ್ನು ನೀಡುತ್ತೇನೆ. ಈ ಮಕ್ಕಳ ಮನೆಯವರಿಗೆ ಪರಿಹಾರ ರೂಪದಲ್ಲಿ ತಲಾ 10,000 ₹80,000 ಅಲ್ಲದೆ ಮುಂದಕ್ಕೆ ಯಾವುದಾದರೂ ಮಕ್ಕಳಿಗೆ ಚಿಕಿತ್ಸೆ ಹೋಗಬೇಕಾದಲ್ಲಿ ಆಸ್ಪತ್ರೆಯ ಖರ್ಚನ್ನು ವೈಯಕ್ತಿಕ ನೆಲೆಯಲ್ಲಿ ಕೊಡುವುದಾಗಿ ಹೇಳಿದ್ದಾರೆ. ಮಕ್ಕಳ ಭವಿಷ್ಯದ ಚಿಂತನೆಯಲ್ಲಿ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಎಂದು ಪೋಷಕರಿಗೆ ತಿಳಿಸಿದರು. ಶಾಲೆದ ಆನೆ ಆಯಿನಂಚಿತ್ನ ಘಟನೆ ನಡೆದು ತಕ್ಷಣ ಭತ್ತನಂಚಿತ್ನ ಸಂದರ್ಭ ಅವಳು ಸಿಸಿ ಕ್ಯಾಮರಾ ಅವಳು ಅಂತ ಬಂದಿರು ರಡೇ ದಿನಟ್ಟು ಅವಳು ಸಿಸಿ ಕ್ಯಾಮರಾ ಶಾಲೆಗೆ ಪಡ್ಪದ್ ಕೊಡ್ತಾನು. ಐದಕ್ಕ ಅಲ್ಪದ ನೀರಿದ ನೀರಿನ ಟೆಸ್ಟ್ಗೆ ಆಲ್ರೆಡಿ ಇಲಾಖೆದ ತನಿಖೆದ ಆಧಾರಿತವಾದ ತನಿಖೆಗೆ ಪೋತುಂಡು. ಐದೊಟ್ಟಿಗೆ ಐತೆ ನೀರು ಇನಿ ಪೋಷಕಿಯರು ಬಂಡೇರಿ ನೀರು ಎಂಕ್ಲೆಗೆ ಆಪುಜಿ ಅಣ್ಣ ಒಂಜಿ ನಮ್ಮ ಅಣ್ಣರು ಎಲ್ಲ ಅವೇ ನೀರು ಪರ್ಪನು ಅಲ್ಪಡ್ದು ಪೆರ್ಲಾಡ್ ಅಲ್ಪಡ್ದು ನೀರು ಕಣ್ಣೊಂದಲ್ಲಿ ರಿಜ್ಜಿ ಎಂಕ್ಲೆಗೆ ಬೇತಿ ನೀರು ಆವಡು ಮಂಡೇರಿ ಖಂಡಿತ ಇನ್ಲ ಯಾನ್ ಎಲ್ಲಗೆ ವ್ಯವಸ್ಥೆ ಮಲ್ಪೇನೆ ಯಾನೊಂಜಿ ಬಿಸ್ಲರಿ ಕಂಪೆನಿ ದಕ್ಲಿಕ್ಕೆ ಬಂಡದು ಐನ ಏತ್ ಬೋಡ ನೀರು ಐನೊಂಜಿ ಸ್ಟಾಕ್ ದಿಯರ ಬಂದ್ಪೇನೆ ಆ ಎಲ್ಲಂಜಿ ಗುಯಲ್ ನೀರಿನ ಐನಾತು ಬೇಗ ಏನೈತೆ ಅವ್ರು ರಿಪೋರ್ಟ್ ಬತ್ತಿ ಬೆಟ್ಟಿಗೆ ಆ ಗುಯಲ್ದ ನೀರಿನ ದೆತ್ತದು ಐದು ಕೆಸರುಪುರ ದೆತ್ತದು ಐನಾತು ಬೇಗ ಇನ್ನು ಕೊಡೋರ ನೀರು ಅಲ್ಪ ರೆಡಿ ಆಪನ ಅಡ್ಡೆ ಮುಟ್ಟ ಐಕಲ ಬೇತಿನ ಪ್ರತ್ಯೇಕವಾದ ಅಕಲ್ನ ಬೇಡಿಕೆದ ಅನುಸಾರವಾದ ಐನ್ಲ ಮಲ್ತುಕೊರಪ ಅಂತ ಬಂತಂಡು.
ಈ ಸಂದರ್ಭದಲ್ಲಿ ಶ್ರೀಬಾಜಿ ದೇವಸ್ಥಾನದ ಮಾಜಿ ಮುಕ್ತೇಸರ ಶ್ರೀಯುತ ಸಚ್ಚಿದಾನಂದ ಭಟ್, ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೊರಗೊಬ್ಬ ನಾಯ್ಕ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಧಿಕಾರ ಪಂಚಾಯತಿ ಮೇಲೆ ಅಧಿಕಾರ. ನಾವು ಅಲ್ಲಿ ನೀರು ಯಾವ ಬಾವಿಗೆ ನೀರು ವಿಷ ಹಾಕಿದ ದಿವಸ ನಾನು ರಾತ್ರಿವರೆಗೆ ನಾವು ಅಲ್ಲಿ ಇದ್ದೆವು. ಮರು ದಿವಸ ಶಾಸಕರು ಬಂದಿದ್ದರು. ನಂತರದ ದಿನದಲ್ಲಿ ಮೊನ್ನೆ ಅದನ್ನು ಬೆಳಿಗ್ಗೆ ನನಗೆ ಫೋನ್ ಬಂದ ಕೂಡಲೇ ನಾನು ಶಾಸಕರ ಗಮನಕ್ಕೆ ತಂದು ಕೂಡಲೇ ನಾವು ಅಲ್ಲಿಗೆ ಬಾವಿಯ ಹತ್ರ ಕೂಡ ನಾವು ಬಂದೆವು. ನಮ್ಮಿಂದ ಆಗುವಂಥ ಕೆಲಸ ಅಲ್ಲ, ಆಗಬೇಕಾಗಿರುವಂಥದ್ದು ಕೆಲಸ ಅದು. ಊರಿನ ಜನ ಯಾರಿಗೆ ಅದು ಗೊತ್ತಿದ್ದರೆ ನಾವೆಲ್ಲರೂ ತಿಳಿಸಬಹುದು, ಇಲ್ಲ ಅಂತೇಳಿದರೆ ಅದು ನಮ್ಮಿಂದ ಆಗುವಂಥ ಕೆಲಸ ಅಲ್ಲ. ಇವತ್ತು ಪೊಲೀಸ್ ಇಲಾಖೆ ಕೂಡ ಅವತ್ತೇ ನಾನು ಪೊಲೀಸ್ ಇಲಾಖೆ ಕೂಡ ನಾವು ಶಾಸಕರು ನಾವೆಲ್ಲ ಒಟ್ಟು ಸೇರಿಕೊಂಡು ಆ ಪೊಲೀಸ್ ಇಲಾಖೆ ಕೂಡ ತಿಳಿಸಿದ್ದೇವೆ. ಆ ಪ್ರಕಾರವಾಗಿ ಅದರ ಏನು ತನಿಖೆ ಆಗಬೇಕೇನು, ಆ ತನಿಖೆ ಒಂದು ಹಂತದಲ್ಲಿ ಆಗ್ತಾ ಇದೆ. ಯಾಕೆಂದರೆ ಕೂಡಲೇ ತನಿಖೆ ಆಗಬೇಕು, ಇವತ್ತೇ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು ಆಗೋದಿಲ್ಲ. ಯಾಕಂದರೆ ಅದು ಏನಾದರ ಸರ್ಕಾರದ ನಿಯಮಗಳೇನಿದೆ ಆ ನಿಯಮ ಹಾಗೂ ಕಾನೂನು ರೀತಿಯಲ್ಲಿ ಅದು ಆಗ್ತದೆ. ಆದ ಕೂಡಲೇ ನಮ್ಮ ಶಾಸಕರು ಹೇಳಿದ್ದಾರೆ ಏನು ನೀರು ತೆಗೆಸುವಂಥ ವ್ಯವಸ್ಥೆ ನಾವು ಮಾಡ್ತೇವೆ, ಅದು ಏನೆಲ್ಲ ಆಗಬೇಕು ಅದೆಲ್ಲವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥದ್ದು ಅವ್ರು ಹೇಳಿದ್ದಾರೆ. ಅವರೊಟ್ಟಿಗೆ ಊರಿನವರು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಇದು ಊರಿಗೆ ಬಂದಿರುವಂಥ, ಯಾಕಂದರೆ ಬಾವಿಗೆ ಹಾಕಿದ್ದು ಒಂದು ಭಾಗ ಆದರೆ ಇನ್ನೊಂದು ಸಾರ್ವಜನಿಕವಾಗಿ ಕುಡಿಯುವ ನೀರಿಗೆ ಹಾಕಿರುವಂಥದ್ದು. ಸಾರ್ವಜನಿಕ ಕುಡಿಯುವ ನೀರಿಗೆ ಹಾಕಿದ್ದಾದರೆ ಎಲ್ಲರೂ ಕೂಡ ಈ ಗ್ರಾಮದಲ್ಲಿ ನಶಿಸಿ ಹೋಗಬೇಕು ಅಂತ ಹೇಳುವಂಥ ಒಂದು ಚಿಂತನೆ ಅವರು ಮಾಡಿರುವಂಥದ್ದು. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಪೆರ್ಲದಿಂದ ಇಲ್ಲಿವರೆಗೆ ಬಂದು ದುರ್ಗಾ ಪರಮೇಶ್ವರಮ್ಮನ ಹತ್ರ ನಾವು ಬೇಡಿಕೊಂಡಿದ್ದೇವೆ.